ಮೊಳಕಾಲ್ಮೂರು ಪಟ್ಟಣದ ಸರ್ವತೋಮುಖ ಅಭಿವೃದ್ಧಿಗಾಗಿ ಸರ್ವ ಸದಸ್ಯರ ಒಪ್ಪಿಗೆಯನ್ನು ಪಡೆದು ಸಾರ್ವಜನಿಕರ ಹಿತ ಕಾಪಾಡಲು ಶ್ರಮವಹಿಸಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಪಿ ಲಕ್ಷ್ಮಣ್ ತಿಳಿಸಿದರು. ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಆಯವ್ಯಯ ಪೂರ್ವಸಿದ್ಧತಾ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಅಲ್ಲಿ ಉಪಾಧ್ಯಕ್ಷರಾದ ಶುಭ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಪಿ ಬಸಣ್ಣ, ಸದಸ್ಯರುಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ದರು. ಯಾಕಂದ್ರೆ ಬಂದನ್ನು ನಾವು ಸ್ಟಾಕ್ ಮಾಡ್ಕೊಂಡ್ರೆ ಎಲ್ಲ ವಾರ್ಡಿಗೂ ಒಂದೇ ಸಲ ನೀರು ಬಿಡ್ಬೋದು, ಅದನ್ನ ವಾರಕ್ಕೆ ಒಂದ್ಸರಿ ಬಿಡ್ಬೇಕಂತ ಏನಿಲ್ಲ. ಯಾಕಂದ್ರೆ ನಮ್ಮಲ್ಲಿರೋ ವಾಟರ್ ಮ್ಯಾನ್ ಗಳು 8 ಜನ ಇದ್ದಾರೆ, ವಾಲ್ ಮ್ಯಾನ್ ಗಳು ಇದ್ದಾರೆ, ಅವ್ರು ಇಲ್ಲಿ ಬಿಡ್ತಾರೆ ಎಲ್ಲ ಇರ್ತಾರೆ. ಅದಕ್ಕೆ ಈ ಫಸ್ಟ್ ನಮ್ಮ ಮಳಕಲ್ಮೂರಲ್ಲಿ ಈಗ ಇಂಜಿನಿಯರ್ಗೂ ಕೇಳಿದ್ವಿ, ನಾವು ಹೇಳಿದ್ವಿ ಇದು ಬಂಡದ ಹತ್ರ ಬಂಡೆ ಮೇಲೆ ಟ್ಯಾಂಕ್ ಮಾಡ್ಬೋದು, ಇಲ್ಲಾಂದ್ರೆ ಇಲ್ಲಿ ಎದುರುಗಡೆ ಒಂದಿದೆ ಬಿಟ್ಟಿಸ್ಕೊಂಡಿದೆ ಅಲ್ಲಿ ಮಾಡ್ಬೋದು, ಆ ಕಡೆ ಎನ್ ಐ ಲೇಔಟ್ ಅಲ್ಲಿ ಮಾಡ್ಬೋದು. ಈಗ ಇಲ್ಲಿ ಮಾರುತಿ ಬಂಡಣೆ ಅಲ್ಲಿ ಆಗ್ತಾ ಇದೆ. ಹಾಗಾಗಿ ಈಗ 30-40 ಲಕ್ಷ ಮೀಟರ್ ಬರ್ತಿದ್ರೆ ಸ್ಟಾಕ್ ಸ್ಟೋರೇಜ್ಗೆ ನಾವು ವಾಟರ್ ಟ್ಯಾಂಕ್ ಮಾಡ್ತೇವೆ. ಅದಕ್ಕೋಸ್ಕರ ಒಂದು 2-3 ಕಾಲ 4 ಕಡೆ ಮಾಡಿ ಅದಕ್ಕೆ ವಿಶೇಷ ಅನುದಾನ ನೀವು ಅದಕ್ಕೆ ಬಜೆಟ್ನಲ್ಲಿ ವಿಶೇಷ ಅನುದಾನ ತೋರಿಸಿದ್ರೆ ಸರ್ಕಾರದಿಂದ ಅಟ್ಲೀಸ್ಟ್ ಅದರ 50% ಆದ್ರೂ ಬರ್ತದೆ. ಈಗ ನಾಳೆ ದಿವಸ ಅವ್ರು ಏನಾದ್ರು ತುಂಗಭದ್ರ ನೀರು ಬಿಟ್ಟರೆ ನಮಗೆ ಅವನ್ನ ಎಲ್ಲೂ ಸ್ಟೋರೇಜ್ ಮಾಡೋಕ್ಕೆ ಜಾಗನೇ ಇಲ್ಲ. ಆಮೇಲೆ ಈ ಕೋನ್ ಸಾಹೇಬ್ ರಸ್ತೆಯಲ್ಲಿ ಈಗ ಒಂದು 2-3 ಬಡ ಇದು ಮಾರುತಿ ತಿಲಕ್ ಬಡಾವಣೆ ಸಂತೆ ಈ ಕೋರ್ಟು ಆಮೇಲೆ ನೀರು ಗುಡ್ಡು ಅದಕ್ಕೆ ಶೆಡ್ ಕಟ್ಟಿಸ್ಕೊಡ್ತಕ್ಕಂಥದ್ದು ನಮ್ಮ ಸ್ಥಳೀಯ ಸಂಸ್ಥೆ ಇದೆ, ಅದು ಈ ವರ್ಷದಲ್ಲಿ ಮಾಡೋಣ. ಎಲ್ಲಿ ಒಂದು ಊರಿಂದ ಆಚೆ ಎಲ್ಲೇನೋ ಜಾಗ ತೋರಿಸಿದ್ರೆ ಅಲ್ಲಿ ಮಾಡೋಕ್ಕೆ ರೆಡಿ. ವರಹ ಶಾಲೆ ಅಂತ ಅಂದಿ ಗಿಡ ತಗೊಂಡೋಗಿ ಅಂದ್ ಬಿಡೋದು, ಆ ಮಾಲೀಕರು ಅವರು ಸಾಕವರು ಊರಲ್ಲಿ ಬಿಡಂಗಿಲ್ಲ. ಮತ್ತೆ ಇನ್ನೊಂದು ಈ ಬೆಟ್ಟದ ನೀರೆಲ್ಲ ಕಂಪ್ಲೀಟ್ ಆಗಿ ರೋಡ್ ದಾಟಿ ಆ ಕಡೆ ಹೋಗ್ತದೆ. ಆ ಆಶ್ರಯ ಲೇಔಟ್ನಲ್ಲಿ ಮೇಲೆ ಫೌಂಡೇಶನ್ ಅದು ಹಾಕಿದ್ರು, ಆ ಜೋಗ ಬಂದತ ಅಂದ್ರೆ ಸುಮಾರು 15 ದಿನ ಜೋಗು ನಿಂದ್ರದ ಅದು ಒಂಥರ ಕರೆ ಮಣ್ಣು. ಹಂಗಾಗಿ ಈ ಗುಡ್ಡದ ನೀರು ಬರೋಂಥದ್ದು ಒಂದು ತಡೆಗೋಡೆ ಕಟ್ಟಿ ಆ ಸೇತುವೆಗೆ ಕಲೆಕ್ಷನ್ ಕೊಟ್ಟರೆ ಅಲ್ಲಿ ಯಾಶ್ಲ ಐತಲ್ಲ ಆ ಯಾಶ್ಲ ದಡ್ಡ ಚರಣಿ ಕೊಟ್ಟರೆ ಕ್ಲೀನ್ ಆಗಿ ತಡೆಗೋಡೆ ಕಟ್ಬೇಕು. ಅದು ಕ್ರಾಸ್ ಆಗೈತೆ ಚರಂಡಿ ನಟ್ಟಿಗೆ ನಟ್ಟಿಗೆ ತಗೊಂಡ್ಬಂದು ಇಲ್ಲಿ ಯೂಸ್ ಮಾಡೋಕೆ ಸೇಫ್ ಸ್ವತಂತ್ರವಾಗಿ ಆದಾಯೋತ್ಪನ್ನ ಬರುವಂತ ಉದ್ಯೋಗಗಳನ್ನು ಸೃಷ್ಟಿ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಕೂಡ ನಿಮ್ಮ ಕೈಯಲ್ಲಿ ಇದೆ ಅಂತವನ್ನು ಮಾಡಿ. ಬಹಳಷ್ಟು ಜನ ನಿರುದ್ಯೋಗ ವಿದ್ಯಾವಂತರಿದ್ದಾರೆ, ಅವ್ರಿಗೆ ಏನಾದರೂ ಬೇರೆ ಬೇರೆ ಮಾದರಿಯ ತರಬೇತಿಗಳನ್ನು ಕೊಡುವಂತ ಆಲೋಚನೆ ಮಾಡಿ. ಅದ್ರ ಜೊತೆಗೆ ಪಟ್ಟಣ ಪಂಚಾಯಿತಿಯ ಲಭ್ಯತೆ ಇರುವ ಜಾಗಗಳಲ್ಲಿ ಒಂದಿಷ್ಟು ಹಸಿರೀಕರಣ ಆಗಲಿ.